ನಮಸ್ತೆ, ನಾನು ಡಾಕ್ಟರ್ ಅಂತ. ಇಂಥ ಟೈಮಿನಲ್ಲಿ ರಕ್ತದಾನ ಮಾಡುವುದು ತುಂಬ ಉತ್ತಮವಾಗಿರೋ ಕೆಲಸವಳ. ನಮ್ಮ ಹೆಸರು ಡಾಕ್ಟರ್ ಮಹೇಶ್ ಅಂತ. ಇಂಥ ಟೈಮಲ್ಲಿ ರಕ್ತದಾನ ಮಾಡೋದು ಭಾಳ ಶ್ರೇಷ್ಠ. ಯಾಕೆ ಅಂದರೆ ನಾಳೆಯಿಂದ 18 ವಯಸ್ಸಿಂದ 44 ವಯಸ್ಸುವರೆಗೂ ಕೊಡೋದಕ್ಕಾಗೋದಿಲ್ಲ. ವ್ಯಾಕ್ಸಿನೇಷನ್ ಆದಮೇಲೆ ಒಂದು 3 ತಿಂಗಳು ಆಗಿಬಿಡ್ತದೆ. ಈ ಬಡ ರೋಗಿಗಳಿಗೆ, ಆಮೇಲೆ ಕ್ಯಾನ್ಸರ್ ಪೇಷೆಂಟ್ಸು, ಡಯಾಲಿಸಿಸ್ ಪೇಷೆಂಟ್ಸು ಅಂಥವ್ರಿಗೆ ತುಂಬ ಬೇಕಾಗುವಂಥ ಡ್ರಗ್ ಇದು, ರಕ್ತ ಬ್ಲಡ್. ಸೊ ಅದರಿಂದ ಇಂಥ ಒಂದು ಯೋಜನೆ ಮಾಡಿರೋದು ತುಂಬ ಧನ್ಯವಾದಗಳು ಹೇಳಬೇಕು. ಯಾರು ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ಇಂಥ ಟೈಮಲ್ಲಿ ಮಾಡಿರೋದು ತುಂಬ ಶ್ರೇಷ್ಠ. ರಕ್ತದಾನ ಶ್ರೇಷ್ಠ ದಾನ. ಅಷ್ಟೇ ಸರ್, ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ತನಕ ಎಷ್ಟು ಶಿಬಿರ ಮಾಡಿದ್ದೀರಾ ಸರ್? ಇಲ್ಲಿ ಇಲ್ಲಿವರೆ ನಾವು ಒಂದು 10 ಮಾಡಿದ್ದೀವಿ ಸರ್. ಇದು ಈ ಕೊರೋನಾ ಟೈಮಲ್ಲಿ, ಇಂಥ ಟೈಮಲ್ಲಿ ಕೊರೋನಾ ಟೈಮಲ್ಲಿ 10 ಮಾಡಿದ್ವಿ. ಒಂದು 10 ಮಾಡಿದ್ದೀವಿ ಸರ್. ಹಾಂ ಹಾಂ, ಇಲ್ಲಿ ಬೆಂಗಳೂರಲ್ಲಿ ಸುತ್ತಮುತ್ತ ಬೆಂಗಳೂರು ಸರೌಂಡಿಂಗ್ಸಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಇಂಥ ಸಂಸ್ಥೆಗಳು ಕರೀತಾರೆ, ನಾವು ಆವಾಗ ಹೋಗಿ ಬಸ್ಸಿನಲ್ಲೇ ಅವರು ಡ್ರಾ ಮಾಡಿಕೊಂಡು ಬರ್ತೀವಿ. ಯಾಕಂದರೆ ಡಿಸ್ಟೆನ್ಸಿಂಗ್ ಎಲ್ಲ ಮಾಡಬೇಕು, ಕ್ಲೀನ್ ಸ್ಯಾನಿಟೈಸ್ ಆಗಬೇಕು, ಎಲ್ಲ ಕ್ಲೀನಾಗೆ ನಾವು ಮಾಡ್ತೀವಿ ಸರ್. ಸೊ ಅದರಿಂದ ನಮಗೆ ಇನ್ನೂ ಕ್ಯಾಂಪ್ಗಳು, ಈ ಥರ ಶಿಬಿರಗಳು ಸಿಕ್ಕಿದರೆ ನಾವು ಇನ್ನೂ ಚೆನ್ನಾಗೇ ಮಾಡಬಹುದು. ರೋಗಿಗಳಿಗೆ, ಬಡ ರೋಗಿಗಳಿಗೆ, ಥ್ಯಾಲಸಿಮಿಯಾ ಪೇಷಂಟ್ಸ್ಗೆ, ಕ್ಯಾನ್ಸರ್ ಪೇಷಂಟ್ಸ್ಗೆ, ಡಯಾಲಿಸಿಸ್ ಪೇಷಂಟ್ಗೆ ತುಂಬ ಸಹಾಯ ಆಗ್ತದೆ ಈ ಟೈಮಲ್ಲಿ ಮಾಡೋದ್ರಿಂದ. ಯಾಕಂದರೆ ಇನ್ನು 3 ತಿಂಗಳು ಏನು ಮಾಡೋಕ್ಕಾಗಲ್ಲ. ಅದರಿಂದ ಇಂಥದ್ದನ್ನು ನಿಮ್ಮ ಸಂಸ್ಥೆಯಿಂದನೂ ನಮಗೆ ಕರೆದು, ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಮಾಡಿಕೊಡ್ತೇವೆ ಸರ್. ನೀವೆಲ್ಲಿ ಕರೆದ್ರೂ ಅಲ್ಲಿಗೆ ಬಂದು ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.